ಬನ್ನಿ ಸಿ ಎಂ ಯಡಿಯೂರಪ್ಪನವರು ಇಲ್ಲೇ ನಮ್ಮ ಆಫೀಸ್ ಪಕ್ಕದಲ್ಲಿರೋ ಜನಾರ್ದನ ಹೋಟೆಲ್ಗೆ ಬಂದರು. ಆವಾಗವಾಗ ಬರ್ತಾರೆ ಅವರು, ವಿಶೇಷವಾಗಿ ಸಂಜೆ ಹೊತ್ತಿನಲ್ಲಿ ದೋಸೆ ಚೆನ್ನಾಗಿರುತ್ತೆ ಅಂತ ತಿನ್ನಕ್ಕೆ ಬಂದರು. ಪಕ್ಕದಲ್ಲಿ ಇನ್ಫ್ಯಾಕ್ಟ್ ಎದುರಿಗೆ ಎಚ್ ವಿಶ್ವನಾಥ್ ಅವರಿದ್ದರು, ಸೀರಿಯಸ್ ಆಗಿ ಏನೋ ಮಾತಾಡ್ತಿದ್ರು. ಆಮೇಲೆ ನಮ್ಮ ರಿಪೋರ್ಟರ್ಗಳು ಏನು ಮಾತಾಡಿದ್ರು ಎಚ್ ವಿಶ್ವನಾಥ್ ಅಂತ ಕೆದಕಿದ್ರು. ಎಚ್ ವಿಶ್ವನಾಥ್ ಅವ್ರನ್ನೇ ಕೇಳಿದ್ರು, ಏನು ಅಷ್ಟು ಸೀರಿಯಸ್ ಆಗಿ ಮಾತಾಡ್ತಿದ್ರಲ್ಲ ಯಡಿಯೂರಪ್ಪನವ್ರ ಜೊತೆಗೆ ಅಂತ. ಆವಾಗ ವಿಷಯ ಹೇಳಿದ್ರು, ಈ ಫೋಟೋದಲ್ಲಿ ಏನು ಕಾಣಿಸ್ತಾ ಇದೆ ನಿಮಗೆ, ಯಡಿಯೂರಪ್ಪನವರ ಎದುರಿಗೆ ಕೂತ್ಕೊಂಡು ವಿಶ್ವನಾಥ್ ಅವರು ಮಾತಾಡ್ತಾ ಇರುವಂಥದ್ದು, ಏನು ಮಾತಾಡಿದ್ರಿ ಅಂತ ಕೇಳಿದಾಗ ಎಚ್ ವಿಶ್ವನಾಥ್ ಹೇಳಿದ್ರು, ವಿಧಾನ ಪರಿಷತ್ತಿನ ಉಪಸಭಾಪತಿಗಳಾಗಿದ್ದ ಧರ್ಮೇಗೌಡರು ವಿಧಾನ ಪರಿಷತ್ತಿನಲ್ಲಿ ನಡೆದ ಗಲಾಟೆಯಿಂದ ಮನಸ್ಸಿಗೆ ಬೇಜಾರು ಮಾಡಿಕೊಂಡು ರೈಲಿಗೆ ತಲೆ ಕೊಟ್ಟು ಸತ್ತೋಗ್ಬಿಟ್ರಲ್ಲ, ಜಾಗ ಖಾಲಿಯಾಗಿದೆ, ಅಲ್ಲಿಗೆ ನನ್ನನ್ನು ಆಯ್ಕೆ ಮಾಡಿ ಕರ್ಕೊಂಡು ಬನ್ನಿ. ಅರೆ, ಈಗಾಗಲೇ ಎಚ್ ವಿಶ್ವನಾಥ್ ವಿಧಾನ ಪರಿಷತ್ ಸದಸ್ಯರಿದ್ದಾರೆ, ಮತ್ತೆ ವಿಧಾನ ಪರಿಷತ್ತಿಗೆ ಬರೋದಂದ್ರೆ ಏನರ್ಥ? ಈಗಿರೋ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಮತ್ತಲ್ಲಿ ಎಲೆಕ್ಟ್ ಆಗಿ ಬರ್ತೀನಿ ಅಂತ ಯಾಕೆ ಅಂತಿದ್ದಾರೆ ಅಂತ ನಿಮ್ಮಲ್ಲಿ ಅನೇಕರಿಗೆ ಪ್ರಶ್ನೆ ಎದ್ರೆ ಆಶ್ಚರ್ಯ ಇಲ್ಲ. ಪಾಪ ಅರ್ಥ ಮಾಡ್ಕೊಳ್ಳಿ ಎಚ್ ವಿಶ್ವನಾಥ್ ಅವರ ಸಂಕಟ. ಜೆ ಡಿ ಎಸ್ನಲ್ಲಿದ್ದರು, ಹುಣಸೂರಿನ ಎಮ್ ಎಲ್ ಎ ಆಗಿದ್ದರು, ಜೆ ಡಿ ಎಸ್ಗೆ ರಾಜ್ಯಾಧ್ಯಕ್ಷರು ಆಗಿದ್ದರು, ಯಾವುದೂ ಬೇಡ ನನಗಂತ ಬಂದು ರಿಸೈನ್ ಮಾಡಿದ್ರು. ರಮೇಶ್ ಕುಮಾರ್ ಸ್ಪೀಕರ್ ಆಗಿದ್ದಂಥವ್ರು ಅವ್ರನ್ನ ಅನರ್ಹ ಮಾಡಿದ್ರು, ಉಳಿದೆಲ್ಲ ಶಾಸಕರ ಜೊತೆಗೆ ಸೇರ್ಕೊಂಡು. ಆಮೇಲೆ ದೊಡ್ಡದೊಂದು ನ್ಯಾಯಾಂಗ ಹೋರಾಟ ಇರೋದು, ಹೈಕೋರ್ಟ್ ಆಯಿತು, ಸುಪ್ರೀಂ ಕೋರ್ಟ್ ಆಯಿತು, ಅಲ್ಲಿ ಎಲೆಕ್ಷನ್ ಗೆದ್ದು ಬನ್ನಿ ಅಂತ ಆದೇಶ ಆಯಿತು. ಬಿ ಜೆ ಪಿಯವ್ರು ಕೈಲಿ ಕಡ್ಡಿ ಕೊಟ್ಟು ಹೇಳಿದ್ರಂತೆ, ಸೋಲ್ತೀರಿ ನಿಲ್ಲಬೇಡ್ರಿ ಅಂತ. ಇಲ್ಲ, ನಾನು ನಿಲ್ಲೋನೆ ಅಂದರು. ಎಲೆಕ್ಷನ್ಗೆ ನಿಂತರು, ಹುಣಸೂರಿನಲ್ಲಿ ಸೋತರು. ಯಾಕೆ ಸೋತ್ರಿ ಅಂದರೆ ನನಗೆ ಎಲೆಕ್ಷನ್ ಫಂಡ್ ಬಂದು ತಲುಪಲಿಲ್ಲ ಅಂತೆಲ್ಲ ಹೇಳಿದರು. ಆ ಮಾತು ಬಿಡಿ, ಯಡಿಯೂರಪ್ಪನವರು ಮಾತಿಗೆ ತಪ್ಪದ ಧೀರ ಅನ್ನಿಸ್ಕೊಳ್ಬೇಕಾಗಿತ್ತಲ್ಲ. ಸೋತವರನ್ನೆಲ್ಲ ವಿಧಾನ ಪರಿಷತ್ತಿಗೆ ಕರ್ಕೊಂಡು ಬಂದಂಗೆ ಇವ್ರನ್ನೂ ಕರ್ಕೊಂಡು ಬಂದರು. ಆದರೆ ಇವ್ರದ್ದು ನಾಮನಿರ್ದೇಶನ, ವಿಧಾನ ಪರಿಷತ್ತಿಗೆ ಬಂದಾಗಲೇ ಎಚ್ ವಿಶ್ವನಾಥ್ ಅವ್ರು ರೆಡಿ ಆಗಿಬಿಟ್ರಿ, ಆಯ್ತಲ್ಲ ಇನ್ನೇನು ಮಿನಿಸ್ಟ್ರೇ ನಾನು ಅಂತ. ಹೈಕೋರ್ಟ್ ಗುಣ ಇಡ್ತು, ಆಯ್ಕೆಯಾಗಿಲ್ಲ ನೀವು, ಯು ಆರ್ ನಾಟ್ ಎಲೆಕ್ಟೆಡ್, ಯು ಆರ್ ನಾಮಿನೇಟೆಡ್, ಆದ್ದರಿಂದ ನೀವು ಮಿನಿಸ್ಟರ್ ಆಗೋದಕ್ಕಾಗೋದಿಲ್ಲ ಅಂತ ಹೇಳ್ತು. ಅದನ್ನು ಪ್ರಶ್ನೆ ಮಾಡ್ಕೊಂಡು ಎಚ್ ವಿಶ್ವನಾಥ್ ಸುಪ್ರೀಂ ಕೋರ್ಟಿಗೆ ಹೋದರು. ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಹೇಳಿದ್ದೇ ಕರೆಕ್ಟು, ಮತ್ತೆ ನಮ್ಗೆ ಹೊಸದೇನು ಹೇಳೋಕ್ಕೆ ಇಲ್ಲ ಅಂದ್ಬಿಡ್ತು. ಈಗ ಮಿನಿಸ್ಟರ್ ಆಗಬೇಕು ಅನ್ನೋ ಆಸೆ ಹಂಗೆ ಉಳ್ಕೊಂಡು ಬಿಡ್ತಲ್ಲ. ಎಚ್ ವಿಶ್ವನಾಥ್ ಅವರಿಗೆ ಅದೇ ಟೈಮಿಗೆ ಧರ್ಮೇಗೌಡರು ಆತ್ಮಹತ್ಯೆ ಮಾಡಿಕೊಂಡ್ರು. ಈಗ ಆ ಜಾಗ ಖಾಲಿಯಾಗಿದೆ, ಅದಕ್ಕೆ ಎಲೆಕ್ಷನ್ ನಡೀಬೇಕು. ನಾನು ಈಗ ಇರುವ ವಿಧಾನ ಪರಿಷತ್ ನಾಮನಿರ್ದೇಶಿತ ಸದಸ್ಯ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ, ರಾಜೀನಾಮೆ ಕೊಟ್ಟು ಅಲ್ಲಿ ಎಲೆಕ್ಷನ್ಗೆ ನಿಂತ್ಕೋತೀನಿ, ನನ್ನನ್ನು ಗೆಲ್ಲಿಸಿ. ಯಡಿಯೂರಪ್ಪನವ್ರ ಎದುರಿಗೆ ಎಚ್ ವಿಶ್ವನಾಥ್ ಹೇಳ್ತಾ ಇರುವಂಥ ಮಾತಿದು, ಧರ್ಮೇಗೌಡರ ಜಾಗಕ್ಕೆ ನಾನು ಬರ್ತೀನಿ, ಆವಾಗ ಎಲೆಕ್ಟೆಡ್ ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲ್, ನಾನು ವಿಧಾನ ಪರಿಷತ್ತಿನ ಆಯ್ಕೆಯಾದ ಚುನಾಯಿತ ಸದಸ್ಯ ಆಗ್ತೀನಿ, ಆವಾಗ ನನಗೆ ಮಿನಿಸ್ಟರ್ನ ಮಾಡೋದಕ್ಕೆ ಏನು ಸಮಸ್ಯೆ ಇರೋದಿಲ್ವಲ್ಲ ಅಂತ. ಯಡಿಯೂರಪ್ಪನವ್ರಿಗೆ ಪಾಪ ಈಗಲೇ ಮಿನಿಸ್ಟರ್ ಆಗಬೇಕು ಅಂತ ಕಾಯ್ತಾ ಇರೋರು ಕಾಟ ತಡ್ಕೊಳಕ್ಕಾಗ್ತಿಲ್ಲ. ಇನ್ನು ಇವ್ರ ಹತ್ರ ರಾಜೀನಾಮೆ ಕೊಡಿಸಿ ಇವ್ರನ್ನ ಎಮ್ ಎಲ್ ಸಿ ಎಲೆಕ್ಷನ್ಗೆ ನಿಲ್ಲಿಸಿ ಆರಿಸ್ಕೊಂಡು ಬಂದು ಇವ್ರನ್ನ ಮಿನಿಸ್ಟರ್ ಮಾಡ್ತಾರಾ? ಡೋಂಟ್ ನೋ. ಪಾಸಿಬಿಲಿಟಿ ಅಂತೂ ಸದ್ಯಕ್ಕೆ ಕಾಣಿಸ್ತಾ ಇಲ್ಲ. ಸಹಜವಾಗಿ ಎಚ್ ವಿಶ್ವನಾಥ್ ಅವರ ಮನಸ್ಸಿನಲ್ಲಿ ಆಸೆನೂ ಇದೆ, ರಾಜಕೀಯದಲ್ಲಿ ಆಸೆ ಪಡೋದೇನು ತಪ್ಪಲ್ವಲ್ಲ, ಆಸೆ ಪಟ್ಟಿದ್ದಾರೆ, ಎಲೆಕ್ಟೆಡ್ ಮೆಂಬರಾಗಿ ಮಿನಿಸ್ಟರ್ ಆಗಬೇಕು ಅನ್ನೋದು ಆಸೆ. ಆದರೆ ಈ ಆಸೆನೂ ಈಡೇರುವ ಸಾಧ್ಯತೆಗಳು ಸದ್ಯಕ್ಕೆ ಕಾಣಿಸ್ತಾ ಇಲ್ಲ. ಆ್ಯಕ್ಚುಲಿ ಆ ಜಾಗ ಧರ್ಮೇಗೌಡರ ಆತ್ಮಹತ್ಯೆಯಿಂದ ತೆರವಾಗಿರುವ ಸ್ಥಾನ ಬಿ ಜೆ ಪಿ ಅವ್ರಿಗೆ ಸಿಗುತ್ತಾ ಅನ್ನೋದೇ ಡೌಟ್ ಇದೆ. ಯಾಕಂದರೆ ಬಿ ಜೆ ಪಿ ಜೆ ಡಿ ಎಸ್ ಹೊಂದಾಣಿಕೆ ಇದೆ, ಈಗ ಜೆ ಡಿ ಎಸ್ನವ್ರು ಟವಲ್ ಹಾಕ್ಕೊಂಡು ಕೂತ್ಕೊಂಡಿದ್ದಾರೆ, ಇಲ್ಲ ನಮ್ಮವ್ರನ್ನೇ ಹಾಕ್ತೀವಿ ಅಲ್ಲಿ ಕ್ಯಾಂಡಿಡೇಟು ಅಂತ. ಬಿ ಜೆ ಪಿಗೆ ಸಿಗುತ್ತಾ ಇಲ್ವೋ ಅನ್ನೋದೇ ಗ್ಯಾರಂಟಿ ಇಲ್ಲ. ಹಂಗಿರುವಾಗ ಇವರು ಇನ್ನೂ ಗ್ಯಾರಂಟಿ ಇಲ್ಲದೇ ಇರೋ ಸ್ಥಾನಕ್ಕೆ ಕ್ಯಾಂಡಿಡೇಟ್ ಆಗೋದಕ್ಕೆ ಓಡಾಡ್ತಾ ಇದ್ದಾರೆ. ಅಕಸ್ಮಾತ್ ಇವರು ಕ್ಯಾಂಡಿಡೇಟ್ ಆದರೂ ಜೆ ಡಿ ಎಸ್ನವ್ರು ಬಂದು ಓಟ್ ಹಾಕಿದ್ರೆ ಗೆಲ್ತಾರೆ. ಜೆ ಡಿ ಎಸ್ಸನ್ನೇ ಬಿಟ್ಟು ಬಂದವರು, ಕುಮಾರಸ್ವಾಮಿ ದೇವೇಗೌಡರ ಬಗ್ಗೆ ಏನೇನೋ ಮಾತಾಡಿದವರು, ಜೆ ಡಿ ಎಸ್ ಮೆಂಬರ್ಸ್ ಎಲ್ಲ ಬಂದು ಓಟ್ ಹಾಕ್ಬಿಡ್ತಾರೆ ಅವ್ರಿಗೆ. ಹಾಗೆ ಕನಸು ಕಾಣೋದಕ್ಕೆ ಏನು ಹೋಗುತ್ತೆ, ಯಾರಪ್ಪನ ಮನೆ ಗಂಟು ಖರ್ಚಾಗಬೇಕು? ಇವತ್ತು ಎಚ್ ವಿಶ್ವನಾಥ್ ಸಿದ್ದರಾಮಯ್ಯನವರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಕರ್ನಾಟಕದ ಟ್ರಂಪ್ ಅಂತೆ ಸಿದ್ದರಾಮಯ್ಯನವರು, ಯಾವ ಲೆಕ್ಕಾಚಾರದಲ್ಲಿ ಹೇಳಿದ್ರು ಗೊತ್ತಿಲ್ಲ. ಜೊತೆಗೆ ಡಿ ಕೆ ಶಿವಕುಮಾರ್ ಪರ ಬ್ಯಾಟ್ ಮಾಡಿದ್ದಾರೆ. ಕಾಂಗ್ರೆಸ್ನಲ್ಲಿ ಡಿ ಕೆ ಶಿವಕುಮಾರ್ ನಾಯಕತ್ವ ಪ್ರಬಲ ಆಗ್ತಿದೆ, ಸ್ವಾರ್ಥಕ್ಕಾಗಿ ಹಿಂದ ಅಹಿಂದ ಅಂತ
ಸಿದ್ದರಾಮಯ್ಯನವರು ಚಡಪಡಿಸ್ತಾ ಇದ್ದಾರೆ ಅಂತ ತಿರುಗೇಟ್ ಕೊಟ್ಟಿದ್ದಾರೆ ಏನು ಹೇಳಿದ್ರು ಕೇಳಿ ನಿಮ್ಮಿಂದಲೇ ಈ ರಾಜ್ಯ ಅಲ್ಲ ಮತ್ತೆ ನೀವು ಸೋಲು ಒಪ್ಪಿಕೊಳ್ಳ ತಯಾರಿಲ್ಲ ಯಾವುದನ್ನು ಹೌದು ನೀವು ಬರದೇ ಹೋದ್ರೂ ಕೂಡ ಸಕ್ಸಸ್ ಆಯಿತು ನಿಮ್ಗೆ ಗೆಲ್ಲೋದನ್ನು ಒಪ್ಪಿಕೊಳ್ಳ ಒಂಥರ ಟ್ರಂಪ್ ಥರ ಇವರು ಸಿದ್ದರಾಮಯ್ಯ ಟ್ರಂಪ್ ನೋಡಿ ಸೋಲನ್ನೇ ಒಪ್ಪಿಕೊಳ್ಳಲಿಲ್ಲ ಕೊನೆಗೆ ಒಪ್ಪಿಕೊಬೇಕಾಯಿತು ಹಾಗಾಗಿ ಸಿದ್ದರಾಮಯ್ಯನವರೇ ನೀವು ನನ್ನಿಂದಲ್ಲ ಇದು ಜನರಿಂದ ಅಂತಕಂತ ಸೋಲನ್ನು ಒಪ್ಪಿಕೊಳ್ಳೋ ಸಮಯ ಬಂದಿದೆ ಆಗಿದೆ ಅದನ್ನು ಸುಮ್ ಸುಮ್ಮನೆ ಚಡಪಡಿಸಬೇಡಿ ಡೋಂಟ್ ಬಿ ಎ ಟ್ರಂಪ್ ಆಫ್ ಕರ್ನಾಟಕ ಅದು ಸುಮ್ಮನೆ ಚಡಬಡಿಕೆ ಏನಾಗುತ್ತೆ ಅಂತಂದ್ರೆ ಈ ಮಿಠಾಯಿ ನೋಡಿದಾಗೆಲ್ಲ ಮಗು ನನಗೂ ಬೇಕು ಅನ್ನಿಸ್ತದೆ ನನಗೆ ಆ ಯಡಿಯೂರಪ್ಪನವರು ನೋಡಿದ ತಕ್ಷಣ ಅಯ್ಯೋ ನಾನು ಹೋಗಿ ಕೂತ್ಕೋಬೇಕಲ್ಲ ಅಲ್ಲಿ ಅಷ್ಟೇ ಕಾಂಗ್ರೆಸ್ನಲ್ಲಿ ಡಿ ಕೆ ಶಿವಕುಮಾರ್ ಅವರ ನಾಯಕತ್ವ ಕೂಡ ಪ್ರಬಲ ಆಗ್ತಾ ಇದೆ ಹಾಗಾಗಿ ಒಂದು ಕಡೆ ಸಮುದಾಯ ಒಂದು ಕಡೆ ಪಕ್ಷ ಇವೆರಡೂ ಕೂಡ ಸಿದ್ದರಾಮಯ್ಯನವರು ಎಲ್ಲೋ ಏಕಾಂಗಿ ಆಗ್ತಾ ಇದ್ದರು ಅಂತ ಅವ್ರಿಗೆ ಅನ್ನಿಸ್ಬೇಕು ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.